हाय एल्लरिगू नमस्कार शेयर मार्केटिंग कन्नड चैनल गे निमगे स्वागत। निफ्टी ई वारदल्लि 17158 लेवल अल्लि क्लोज आगिदे। ओळ्ळे ओंदु पॉजिटिव क्लोजिंग नमगे मार्केट अल्लि ई वार नोडोदक्के सिक्तु। हागेने निफ्टी कळेद वार 16000 हर्डल न रीच माडित्तु। अदाद मेले ई वारदल्लि 17000 हर्डल कूड क्रॉस आग्तिरोदु कानिस्तिदे। इदे रीतियल्लि पॉजिटिव मोमेंटम सस्टेन आद्रे 17500 17800 वर्गू निफ्टी होगुवंत साध्यते इरुत्ते। ಹಾಗೆ ನಾವು ಆರ್ ಎಸ್ ಐ ಅನ್ನ ಗಮನಿಸಿದಾಗ 72ರ ಆರ್ ಎಸ್ ಐ ನಮಗೆ ನೋಡೋದಕ್ಕೆ ಸಿಗ್ತದೆ। ಆರ್ ಎಸ್ ಐ ಯಾವಾಗೆಲ್ಲ 80ರ ಲೆವೆಲ್ ಅನ್ನು ಟಚ್ ಮಾಡುತ್ತೆ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರುವಂತ ಸಾಧ್ಯತೆಗಳು ಕೂಡ ಇರುತ್ತೆ। ಎಂ ಎಸ್ ಸಿ ಡಿ ಇಂಡಿಕೇಟರ್ ಅಲ್ಲಿ ನಮಗೆ ಇನ್ನೂ ಕೂಡ ಪಾಸಿಟಿವಿಟಿ ಕಾಣಿಸ್ತಿದೆ। ಸೋ ಒಂದು ಬ್ಲೂ ಕಲರ್ ಲೈನ್ ಏನಿದೆ ರೆಡ್ ಕಲರ್ ಲೈನ್ ನ ಮೇಲೆ ಟ್ರೇಡ್ ಆಗ್ತಿದೆ। ಯಾವಾಗ ಬ್ಲೂ ಕಲರ್ ಲೈನ್ ರೆಡ್ ಲೈನ್ ನ ಈ ರೀತಿಯಲ್ಲಿ ಕೆಳಗಡೆ ಕಟ್ ಮಾಡುತ್ತೋ ಆಗೆಲ್ಲ ಮಾರ್ಕೆಟ್ ನಲ್ಲಿ ಪ್ರಾಫಿಟ್ ಬುಕಿಂಗ್ ಬರುವಂತ ಸಾಧ್ಯತೆ ಇರುತ್ತೆ। ಹಾಗೆ ನೀವು ಪ್ರಾಫಿಟ್ ಬುಕಿಂಗ್ ಗೋಸ್ಕರ ವೇಟ್ ಮಾಡ್ತಿದ್ರೆ ಸೋ ನೀವು ಎಂ ಎಸ್ ಸಿ ಡಿ ಅಲ್ಲಿ ಈ ಒಂದು ಲೈನ್ ಅನ್ನು ಅಬ್ಸರ್ವ್ ಮಾಡಬಹುದಾಗುತ್ತೆ। ಯಾವಾಗ ಈ ಬ್ಲೂ ಕಲರ್ ಲೈನ್ ರೆಡ್ ಲೈನ್ ಅನ್ನು ಈ ರೀತಿಯಲ್ಲಿ ಕೆಳಗಡೆ ಕಟ್ ಮಾಡುತ್ತೆ ಆಗ ನೀವು ಪ್ರಾಫಿಟ್ ಬುಕಿಂಗ್ ಅನ್ನು ಮಾಡಬಹುದಾಗುತ್ತೆ। ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲೂ ಕೂಡ ನೀವು ಎಂ ಎಸ್ ಸಿ ಡಿ ಇಂಡಿಕೇಟರ್ ಅನ್ನು ಅಪ್ಲೈ ಮಾಡಬಹುದಾಗುತ್ತೆ। ಸೋ ಎಂ ಎಸ್ ಸಿ ಡಿ ಇಂಡಿಕೇಟರ್ ಬಗ್ಗೆ ಡೀಟೇಲ್ ವಿಡಿಯೋ ನಾನು ಮಾಡಿದ್ದೀನಿ। ಸೋ ಅದರ ಲಿಂಕ್ ಅನ್ನು ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ। ಸೋ ಆ ವಿಡಿಯೋನ ಕೂಡ ನೀವು ನೋಡಬಹುದಾಗುತ್ತೆ। ಸೋ ಸದ್ಯಕ್ಕೆ ಎಂ ಎಸ್ ಸಿ ಡಿ ಇಂಡಿಕೇಟರ್ ಅನ್ನು ಗಮನಿಸಿದಾಗ ನಿಫ್ಟಿಯಲ್ಲಿ ಸ್ಟ್ರೆಂತ್ ನೋಡೋದಕ್ಕೆ ಸಿಗ್ತಿದೆ। ಸೋ ಮುಂದಿನ ವಾರ ನಿಫ್ಟಿ ನಮಗೆ 17500 17800 ವರೆಗೂ ಹೋಗುವಂತ ಸಾಧ್ಯತೆಗಳು ಇರುತ್ತೆ। ಮಾರ್ಕೆಟ್ ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಕಂಟಿನ್ಯೂ ಆದ್ರೆ 17500 ಕ್ರೂಷಿಯಲ್ ರೆಸಿಸ್ಟೆನ್ಸ್ ಆಗುತ್ತೆ। ಈ ಒಂದು ಲೆವೆಲ್ ಹತ್ರ ನಿಫ್ಟಿಗೆ ರೆಸಿಸ್ಟೆನ್ಸ್ ಸಿಗಬಹುದು। ಅಕಸ್ಮಾತ್ ಏನಾದರೂ ಮಾರ್ಕೆಟ್ ನಲ್ಲಿ ಡೌನ್ ಟ್ರೆಂಡ್ ಸ್ಟಾರ್ಟ್ ಆದ್ರೆ 16800 ಒಂದು ಕ್ರೂಷಿಯಲ್ ಸಪೋರ್ಟ್ ಝೋನ್ ಆಗುತ್ತೆ। ಹಾಗೆ ನಿಫ್ಟಿಯ 200 ಡೇ ಸಿಂಪಲ್ ಮೂವಿಂಗ್ ಆವರೇಜ್ ಅನ್ನು ಗಮನಿಸಿದಾಗ 17033 ಲೆವೆಲ್ ಅಲ್ಲಿ ಕಾಣಿಸುತ್ತೆ। ಈ ಒಂದು ಲೆವೆಲ್ ಕೂಡ ರೆಸಿಸ್ಟೆನ್ಸ್ ಝೋನ್ ಆಗಿ ಆಕ್ಟ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ। ಕಳೆದ ಎರಡು ಸೆಷನ್ ಗಳಲ್ಲಿ ಅಂದ್ರೆ ಗುರುವಾರ ಮತ್ತೆ ಶುಕ್ರವಾರ ನಿಫ್ಟಿಯಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತು। ಬುಲಿಷ್ ಕ್ಯಾಂಡಲ್ ಗಳು ಫಾರ್ಮ್ ಆಗಿದೆ। ಸೋ ಒಳ್ಳೆ ಒಂದು ಮೊಮೆಂಟಮ್ ನ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ। ಹಾಗೆ ಅಮೆರಿಕನ್ ಮಾರ್ಕೆಟ್ ಕೂಡ ಶುಕ್ರವಾರ ಒಳ್ಳೆ ಒಂದು ಪಾಸಿಟಿವ್ ನೋಟ್ ನೊಂದಿಗೆ ಕ್ಲೋಸ್ ಆಗಿದೆ। 1% ಅಪ್ಸೈಡ್ ನಮಗೆ ಡೌ ಜೋನ್ಸ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಕ್ಕಿದೆ। ಹಾಗೆ ಯುಎಸ್ ನ ಐಟಿ ಇಂಡೆಕ್ಸ್ ನ್ಯಾಸ್ಡಾಕ್ ಅಲ್ಲೂ ಕೂಡ ಆಲ್ಮೋಸ್ಟ್ 2% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು। ಸೋ ಐಟಿ ಸ್ಟಾಕ್ ಗಳಲ್ಲೂ ಕೂಡ ಮೊಮೆಂಟಮ್ ಕಂಟಿನ್ಯೂ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಿದವೆ। ಹಾಗೆ ಗ್ಲೋಬಲ್ ಮಾರ್ಕೆಟ್ಸ್ ಅನ್ನು ಗಮನಿಸಿದಾಗ ಯುರೋಪಿಯನ್ ಮಾರ್ಕೆಟ್ಸ್ ಗಳು ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ। ಜರ್ಮನಿ ಮಾರ್ಕೆಟ್ ಆಗಿರಬಹುದು, ಬ್ರಿಟನ್ ನ ಮಾರ್ಕೆಟ್ ಆಗಿರಬಹುದು 1% ಗೂ ಹೆಚ್ಚಿನ ಅಪ್ಸೈಡ್ ಅಲ್ಲಿ ಶುಕ್ರವಾರ ಕ್ಲೋಸ್ ಆಗಿದೆ। ಹಾಗೆ ಎಸ್ ಜಿ ಎಕ್ಸ್ ನಿಫ್ಟಿ ಸಿಂಗಾಪುರ್ ನಿಫ್ಟಿ ಎಕ್ಸ್ಚೇಂಜ್ ಅನ್ನು ಗಮನಿಸಿದ್ರು ಕೂಡ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತಿದೆ। ಸಿಂಗಾಪುರ್ ನಿಫ್ಟಿ 17280 ರಲ್ಲಿ ಕ್ಲೋಸ್ ಆಗಿದೆ। ಸೊ ಓವರ್ ಆಲ್ ಈ ಒಂದು ವಾರದಲ್ಲಿ ಮಾರ್ಕೆಟ್ ನಲ್ಲಿ ಬುಲಿಷ್ನೆಸ್ ಕಾಣಿಸ್ತಿದೆ। ಸೊ ನೆಕ್ಸ್ಟ್ ವೀಕ್ ನಮಗೆ ಯಾವೆಲ್ಲ ಈವೆಂಟ್ಸ್ ಗಳು ಮೇಜರ್ ಆಗುತ್ತೆ ಅಂತ ಗಮನಿಸಿದಾಗ, ಸೊ ಮೊದಲನೇ ಇವೆಂಟ್ ಆರ್ಬಿಐ ನ ಮಾನಿಟರಿ ಪಾಲಿಸಿ ಮೀಟಿಂಗ್। ಆರ್ಬಿಐ ತನ್ನ ಮಾನಿಟರಿ ಪಾಲಿಸಿ ಮೀಟಿಂಗ್ ಅನ್ನು ಆಗಸ್ಟ್ 3 ರಿಂದ ಆಗಸ್ಟ್ 5 ರವರೆಗೂ ನಡೆಸ್ತಾರೆ। ಆಗಸ್ಟ್ 5ಕ್ಕೆ ಆರ್ಬಿಐ ಎಷ್ಟು ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡ್ತಾರೆ ಅದರ ಅಪ್ಡೇಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ। ಮೋಸ್ಟ್ಲಿ ಮಾರ್ಕೆಟ್ ಅವರ್ಸ್ ನಲ್ಲೇ ಈ ಡೇಟಾ ನಮಗೆ ನೋಡೋದಕ್ಕೆ ಸಿಗ್ಬೋದು। 25 ರಿಂದ 50 ಬೇಸಿಸ್ ಪಾಯಿಂಟ್ ಅಂದ್ರೆ 0.25 ರಿಂದ 0.5% ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ। ಸೊ ಆರ್ ಬಿ ಐ ಏನು ಹಣದುಬ್ಬರವನ್ನು ಫೋರ್ಕಾಸ್ಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿನ ಒಂದು ಹಣದುಬ್ಬರ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು। ಸೊ 25 ರಿಂದ 50 ಬೇಸಿಸ್ ಪಾಯಿಂಟ್ ನ ಮಧ್ಯದಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ। ಕೆಲವೊಂದಿಷ್ಟು ಅನಲಿಸ್ಟ್ಗಳು 35 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ಬೋದು ಅಂತ ಹೇಳಿದ್ದಾರೆ। ಸೊ ಈ ಒಂದು ರೇಂಜ್ ನಲ್ಲೇ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದ್ರೆ ಅದರ ಒಂದು ಹೆಚ್ಚಿನ ಎಫೆಕ್ಟ್ ನಮಗೆ ಮಾರ್ಕೆಟ್ ನಲ್ಲಿ ಬರೋದು ಕಾಣಿಸೋದಿಲ್ಲ। 50 ಬೇಸಿಸ್ ಪಾಯಿಂಟ್ಗೂ ಹೆಚ್ಚಿನ ಒಂದು ಇಂಟ್ರೆಸ್ಟ್ ರೇಟ್ ಹೈಕ್ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರಬಹುದು। ಕ್ರೂಡ್ ಆಯಿಲ್ ನ ಪ್ರೈಸಸ್ ಡ್ರಾಪ್ ಆಗ್ತಿದೆ, ಗೋಲ್ಡ್ ಕೂಡ ಸ್ಟೇಬಲ್ ಆಗಿದೆ। ಆ ಒಂದು ಕಾರಣದಿಂದ ಹೆಚ್ಚಿನ ಒಂದು ಇಂಟ್ರೆಸ್ಟ್ ರೇಟ್ ಹೈಕ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡುವಂತ ಸಾಧ್ಯತೆಗಳು ಕಮ್ಮಿ ಇರುತ್ತೆ। ಹಾಗೆ ನೆಕ್ಸ್ಟ್ ಇವೆಂಟ್ ಕಾರ್ಪೊರೇಟ್ ಅರ್ನಿಂಗ್। 560ಕ್ಕೂ ಹೆಚ್ಚಿನ ಕಂಪನಿಗಳು ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ। ಮೇಜರ್ ನಿಫ್ಟಿ ಕಂಪನಿಗಳ ರಿಸಲ್ಟ್ಸ್ ಕೂಡ ಬರೋದಿದೆ। ಐಟಿಸಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಯುಪಿಎಲ್, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಗೇಲ್, ಎಚ್ ಪಿ ಸಿ ಎಲ್, M&M ಹಾಗೆ ಟೈಟನ್ ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ। ಹಾಗೆ ಅದಾನಿಯ 7 ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ। ಅದಾನಿ ಎಂಟರ್ಪ್ರೈಸಸ್, ಅದಾನಿ ಗ್ರೀನ್ ಎನರ್ಜಿ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿದೆ। ಸೊ ಈ ಎಲ್ಲ ಕಂಪನಿಗಳು ಯಾವ ರೀತಿಯ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ। ಹಾಗೆ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಇಂಟರ್ನೆಟ್ ಕಂಪನಿಗಳು, ಪೇಟಿಎಂ ಆಗಿರ್ಬೋದು, ನೈಕಾ, ಜೊಮ್ಯಾಟೊ, ಸೊ ಈ ಎಲ್ಲ ಕಂಪನಿಗಳು ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಈ ವಾರದಲ್ಲಿ ಅನೌನ್ಸ್ ಮಾಡ್ತಾರೆ। ಸೊ ನೋಡಬೇಕಾಗುತ್ತೆ ಯಾವ ರೀತಿಯ ರಿಸಲ್ಟ್ಸ್ ಈ ಎಲ್ಲ ಕಂಪನಿಗಳಿಂದ ಬರುತ್ತೆ ಅಂತ। ಹಾಗೆ ಇನ್ನೊಂದು ಮೇಜರ್ ಇವೆಂಟ್ ಜುಲೈ ತಿಂಗಳ ಆಟೋ ಸೇಲ್ಸ್ ಡೇಟಾ। ಆಟೋ ಕಂಪನಿಗಳು ಯಾವ ರೀತಿಯ ಸೇಲ್ಸ್ ಅನ್ನು ಜುಲೈಯಲ್ಲಿ ಮಾಡಿದರೆ ಅದರ ಡೇಟಾ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ। ಒಳ್ಳೆ ಪಾಸಿಟಿವ್ ಡೇಟಾವನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ। ಸೊ ಸೇಲ್ಸ್ ಇಂಪ್ರೂವ್ ಆಗುವಂತ ಸಾಧ್ಯತೆಗಳು ಇರುತ್ತೆ। ಪ್ಯಾಸೆಂಜರ್ ವೆಹಿಕಲ್ ನ ಸೇಲ್ಸ್ 10% ನಷ್ಟು ಜಾಸ್ತಿ ಆಗ್ಬೋದು ಅನ್ನುವಂತ ಒಂದು ಪ್ರೆಡಿಕ್ಷನ್ ಇದೆ। ಕಮರ್ಷಿಯಲ್ ವೆಹಿಕಲ್ಸ್ ನ ಸೇಲ್ಸ್ ಗಳು ಕೂಡ 4% ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ। ಸೊ ಇದು ಮಂತ್ ಆನ್ ಮಂತ್ ಕಂಪ್ಯಾರಿಸನ್ ಆಗಿರುತ್ತೆ, ಅಂದ್ರೆ ಜೂನ್ ತಿಂಗಳಿಗೆ ಕಂಪೇರ್ ಮಾಡಿದಾಗ ಇಷ್ಟು ಪರ್ಸೆಂಟೇಜ್ ನಮಗೆ ಸೇಲ್ಸ್ ನಲ್ಲಿ ಏರಿಕೆ ಕಾಣಿಸಬಹುದು ಅನ್ನೋದು ಅನಲಿಸ್ಟ್ ಗಳ ಪ್ರೆಡಿಕ್ಷನ್ ಆಗಿರುತ್ತೆ। ಟ್ರ್ಯಾಕ್ಟರ್ ಗಳ ಸೇಲ್ಸ್ ನಲ್ಲಿ ಸ್ವಲ್ಪ ಡಿಕ್ಲೈನ್ ಬರಬಹುದು, 45% ಮಂತ್ ಆನ್ ಮಂತ್ ಸೇಲ್ಸ್ ನಲ್ಲಿ ಫಾಲ್ ಬರಬಹುದು ಅನ್ನುವಂತ ಪ್ರೆಡಿಕ್ಷನ್ಸ್ ಇದೆ। ಸೊ ಎಸ್ಕಾರ್ಟ್ ಕಂಪನಿ ಯಾವ ರೀತಿಯ ಸೇಲ್ಸ್ ಅನ್ನ ತೋರಿಸ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ, ಎಸ್ಕಾರ್ಟ್ ನ ಮೇಲೆ ಫೋಕಸ್ ಅನ್ನ ಇಡಬಹುದಾಗುತ್ತೆ।
ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಜಿ ಎಸ್ ಟಿ ಕಲೆಕ್ಷನ್. ಸೊ ಜುಲೈನಲ್ಲಿ ಯಾವ ರೀತಿಯ ಜಿ ಎಸ್ ಟಿ ಕಲೆಕ್ಷನ್ ಆಗಿದೆ ಅದರ ಡೇಟಾ ಕೂಡ ನಮಗೆ ಈ ಒಂದು ವಾರದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಜೂನ್ನಲ್ಲಿ 144,616 ಕೋಟಿಯ ಜಿ ಎಸ್ ಟಿ ಕಲೆಕ್ಷನ್ ಆಗಿತ್ತು. ಸೊ ಆಲ್ ಟೈಮ್ ಹೈ ಜಿ ಎಸ್ ಟಿ ಕಲೆಕ್ಷನ್ಸ್ ಕಾಣಿಸ್ತಿದೆ. ಸೊ ಜುಲೈನಲ್ಲೂ ಕೂಡ ಹೆಚ್ಚಿನ ಒಂದು ಜಿ ಎಸ್ ಟಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಡಿ ಐ ಐ ಎಫ್ ಐ ಐ ಡೇಟಾ ಕೂಡ ನಾವು ಗಮನಿಸಬಹುದು. ಈ ಒಂದು ವಾರದಲ್ಲಿ ಎಫ್ ಐ ಐ ಸೋಮವಾರ ಮಂಗಳವಾರ ಹೆಚ್ಚಿನ ಒಂದು ಸೆಲ್ಲಿಂಗ್ ಅನ್ನು ಮಾಡಿದ್ರು. ಅದಾದ್ಮೇಲೆ ಗುರುವಾರ ಮತ್ತೆ ಶುಕ್ರವಾರ ಎಫ್ ಐ ಐಸ್ ಇಂದ ಒಳ್ಳೆ ಒಂದು ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಡಿ ಐ ಐಸ್ ಕಂಪೇರ್ ಮಾಡಿದಾಗ ಡಿ ಐ ಐಸ್ ನ ಬೈಯಿಂಗ್ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಸೊ ಜೂನ್ ತಿಂಗಳು ಕಂಪೇರ್ ಮಾಡಿದಾಗ ಡಿ ಐ ಐಸ್ ನ ಬೈಯಿಂಗ್ ಕಮ್ಮಿ ಆಗಿದೆ. ಜೂನ್ ತಿಂಗಳಲ್ಲಿ 30,000 ರಿಂದ 40,000 ಕೋಟಿಯ ಮುನ್ನಷ್ಟು ಶೇರ್ಗಳನ್ನ ಡಿ ಐ ಐಸ್ ಬೈ ಮಾಡ್ಕೊಂಡಿದ್ರು. ಬಟ್ ಈಗ 10,540 ಕೋಟಿಯ ಬೈಯಿಂಗ್ ಮಾತ್ರ ಡಿ ಐ ಐಸ್ ಇಂದ ಕಾಣಿಸ್ತಿದೆ. ಬಟ್ ಇಲ್ಲಿ ಖುಷಿಯ ವಿಚಾರ ಅಂದಾಗ ಎಫ್ ಐ ಐಸ್ ನ ಸೆಲ್ಲಿಂಗ್ ಕಮ್ಮಿ ಆಗಿದೆ. ಸೊ ಈ ಒಂದು ಮಂತ್ ನಲ್ಲಿ ಅವರು 6,567 ಕೋಟಿಯ ಮುನ್ನಷ್ಟು ಶೇರ್ಗಳನ್ನ ಮಾತ್ರ ಸೆಲ್ ಮಾಡಿದ್ದಾರೆ. ಸೊ ಜೂನ್ ತಿಂಗಳಲ್ಲಿ ಎಫ್ ಐ ಐ ಸೆಲ್ಲಿಂಗ್ 58,100 ಕೋಟಿ ಇತ್ತು. ಸೊ ನೋಡಬಹುದು ಎಷ್ಟು ಅಮೌಂಟ್ ನ ಸೆಲ್ಲಿಂಗ್ ಎಫ್ ಐ ಐಸ್ ಕಡೆಯಿಂದ ಕಮ್ಮಿ ಆಗಿದೆ ಅಂತ. ಸೊ ಅವರು ನೆಟ್ ಬೈಯರ್ಸ್ ಕೂಡ ಆಗಿದ್ದಾರೆ. ಸೊ ಇದು ಕೂಡ ಮಾರ್ಕೆಟ್ ಗೆ ಪಾಸಿಟಿವ್ ಆಗಿದೆ. ಯಾವಾಗೆಲ್ಲ ಎಫ್ ಐ ಐಸ್ ಕಡೆಯಿಂದ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಬರುತ್ತೆ ಆಗೆಲ್ಲ ಇಂಡಿಯನ್ ಮಾರ್ಕೆಟ್ಸ್ ಒಳ್ಳೆ ಒಂದು ಬುಲ್ ರನ್ ಅಲ್ಲಿ ಕಾಣಿಸುತ್ತೆ. ಬಟ್ ಡಿ ಐ ಐಸ್ 46,000 ಕೋಟಿಯ ಮುನ್ನಷ್ಟು ಶೇರ್ಗಳನ್ನ ಜೂನ್ ಅಲ್ಲಿ ಬೈ ಮಾಡ್ಕೊಂಡಿದ್ರು. ಸೊ ಆ ಶೇರ್ಗಳಲ್ಲಿ ಈಗ ಪ್ರಾಫಿಟ್ ಬುಕಿಂಗ್ ಅನ್ನ ನಡೆಸ್ತಿದ್ದಾರೆ. ಸೊ ಬೈಯಿಂಗ್ ನಮಗೆ ಡಿ ಐ ಎಸ್ ಕಡೆಯಿಂದ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಬ್ಯಾಂಕ್ ಆಫ್ ಬರೋಡಾ ಕ್ವಾರ್ಟರ್ ಒನ್ ರಿಸಲ್ಟ್ ಅನ್ನ ವೀಕೆಂಡ್ ಅಲ್ಲಿ ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ನಮಗೆ ಪ್ರಾಫಿಟ್ 80% ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. 2,168 ಕೋಟಿ ಪ್ರಾಫಿಟ್ಸ್ ಅನ್ನ ಬ್ಯಾಂಕ್ ಆಫ್ ಬರೋಡಾ ಡಿಕ್ಲೇರ್ ಮಾಡಿದ್ದಾರೆ. ಇವರ ಅದರ್ ಇನ್ಕಮ್ಸ್ ಮತ್ತೆ ಆಪರೇಟಿಂಗ್ ಪ್ರಾಫಿಟ್ ಡಿಕ್ಲೈನ್ ಆಗಿದೆ. ಬಟ್ ಓವರ್ ಆಲ್ ನೆಟ್ ಇಂಟ್ರೆಸ್ಟ್ ಇನ್ಕಮ್, ಅಸೆಟ್ ಕ್ವಾಲಿಟಿ, ಹಾಗೆನೆ ಪ್ರಾಫಿಟ್ ಕೂಡ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಸೊ ಒಳ್ಳೆ ಒಂದು ರಿಸಲ್ಟ್ಸ್ ನಮಗೆ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳಿಂದ ಬರ್ತಿರೋದು ಕಾಣಿಸ್ತಿದೆ. ಹಾಗೆ ಇವರ ಓವರ್ ಆಲ್ ನೆಟ್ ಎನ್ ಪಿ ಎ ಕೂಡ ತುಂಬಾನೇ ಕಮ್ಮಿ ಆಗಿದೆ. 1.58% ನ ನೆಟ್ ಎನ್ ಪಿ ಎ ನ ಇವರು ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ನಲ್ಲಿ ಇವರ ನೆಟ್ ಎನ್ ಪಿ ಎ 1.72% ಇತ್ತು. ಸೊ ಎಲ್ಲಾ ಬ್ಯಾಂಕ್ ಗಳ ಎನ್ ಪಿ ಎಸ್ ಕಮ್ಮಿ ಆಗ್ತಿದೆ. ಬ್ಯಾಂಕ್ ಆಫ್ ಬರೋಡಾ ಈಗ 116ರ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ 90ರ ಲೋ ಅನ್ನ ಟಚ್ ಮಾಡಿತ್ತು ರೀಸೆಂಟ್ ಟೈಮ್ ಅಲ್ಲಿ. ಅಲ್ಲಿಂದ ಒಳ್ಳೆ ಒಂದು ರಿಕವರಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಬರ್ತಿದೆ. ಬ್ಯಾಂಕ್ ಆಫ್ ಬರೋಡಾ ಕೂಡ ಒಂದು ಪಿ ಎಸ್ ಯು ಸೆಕ್ಟರ್ ನ ಸ್ಟಾಕ್ ಆಗಿರುತ್ತೆ. ಸೊ ನೀವು ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳನ್ನ ಚೂಸ್ ಮಾಡುವಾಗ, ಸೊ ಆಲ್ರೆಡಿ ತುಂಬಾ ವಿಡಿಯೋಗಳಲ್ಲಿ ಕೂಡ ಹೇಳಿದೀನಿ, ಟಾಪ್ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ಹಾಗೆ ಆಟೋ ಸೆಕ್ಟರ್ ನ ಸ್ಟಾಕ್ ಅಶೋಕ್ ಲೇಲ್ಯಾಂಡ್ ಕೂಡ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಕ್ವಾರ್ಟರ್ ನಲ್ಲಿ ಅವರ ಪ್ರಾಫಿಟ್ 68 ಕೋಟಿ ಕಾಣಿಸ್ತಿದೆ. ಜೂನ್ 2021ರಲ್ಲಿ ಲಾಕ್ ಡೌನ್ಸ್ ಇತ್ತು, ಸೇಲ್ಸ್ ಆಗಿರಲಿಲ್ಲ, ಸೌಂದು ರೀಸನ್ ಇಂದ ಲಾಸಸ್ ಆಗಿತ್ತು. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಅನ್ನ ಕಂಪೇರ್ ಮಾಡಿದಾಗ ಮಾರ್ಚ್ 2022ರಲ್ಲಿ ಇವರು 900 ಕೋಟಿಯ ಪ್ರಾಫಿಟ್ಸ್ ಅನ್ನ ತೋರಿಸಿದ್ದಾರೆ. ಈ ಕ್ವಾರ್ಟರ್ ನಲ್ಲಿ ಕೇವಲ 68 ಕೋಟಿಯ ಪ್ರಾಫಿಟ್ ಕಾಣಿಸ್ತಿದೆ. ಹಾಗೆ ಜೂನ್ 2021ರಲ್ಲಿ ಆಲ್ರೆಡಿ ನಾನು ನಿಮಗೆ ಹೇಳಿದೆ 282 ಕೋಟಿಯ ಲಾಸ್ ಅನ್ನ ತೋರಿಸಿದ್ದಾರೆ. ಬ್ರಾಕೆಟ್ ನಲ್ಲಿ ಫಿಗರ್ ಇದೆ ಅಂದಾಗ ಅದು ಲಾಸ್ ಆಗಿರುತ್ತೆ. ಸೊ ಯಾಕೆ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಷ್ಟೊಂದು ಪ್ರಾಫಿಟ್ ನಲ್ಲಿ ಡೌನ್ ಸೈಡ್ ಕಾಣಿಸ್ತಿದೆ ಅಂದ್ರೆ, ಕಳೆದ ಕ್ವಾರ್ಟರ್ ನಲ್ಲಿ ಇವರು ಎಕ್ಸೆಪ್ಷನಲ್ ಐಟಮ್ಸ್ ಗಳನ್ನ ತೋರಿಸಿದ್ರು. ಮೋಸ್ಟ್ಲಿ ಇವರ ಅಸೆಟ್ ಗಳನ್ನ ಇವರು ಸೆಲ್ ಮಾಡಿರ್ಬೋದು ಅಥವಾ ಯಾವುದೋ ಒಂದು ಪ್ರಾಪರ್ಟಿಯನ್ನ ಸೆಲ್ ಮಾಡಿರ್ಬೋದು. ಆ ಒಂದು ರೀಸನ್ ನಿಂದ ಇವರ ಪ್ರಾಫಿಟ್ಸ್ ತುಂಬಾನೇ ಜಂಪ್ ಆಗಿತ್ತು. ಬಟ್ ಸ್ಟಿಲ್ ಇಲ್ಲಿ ರೆವೆನ್ಯೂ ಅನ್ನ ನೀವು ಗಮನಿಸಬಹುದು, ರೆವೆನ್ಯೂ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಈ ಒಂದು ಕ್ವಾರ್ಟರ್ ನಲ್ಲಿ ಎಕ್ಸ್ಪೆನ್ಸಸ್ ಗಳನ್ನು ಕೂಡ ಕಂಪನಿ ಕಮ್ಮಿ ಮಾಡಿದ್ದಾರೆ. ಬಟ್ ರೆವೆನ್ಯೂ ಕೂಡ ಡೌನ್ ಇರೋದ್ರಿಂದ ಪ್ರಾಫಿಟ್ ನಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಅಂತಾನೆ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅಶೋಕ್ ಲೇಲ್ಯಾಂಡ್ ಈಗ 148ರ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಕೋವಿಡ್ ನ ಸಂದರ್ಭದಲ್ಲಿ 40ರಿಂದ 45 ರೂಪಾಯಿ ಹತ್ರ ಅಶೋಕ್ ಲೇಲ್ಯಾಂಡ್ ಅವೈಲೇಬಲ್ ಇತ್ತು. ಹಾಗೆ ತುಂಬಾನೇ ಫಾಲ್ ಅಶೋಕ್ ಲೇಲ್ಯಾಂಡ್ ಸ್ಟಾಕ್ ಅಲ್ಲಿ ಕಾಣಿಸಿತ್ತು. ಬಟ್ ಕಂಪನಿ ಸ್ಲೋ ಆಗಿ ಪ್ರಾಫಿಟ್ ನತ್ತ ಮೂವ್ ಆಗ್ತಿದ್ದಾರೆ. ಅಶೋಕ್ ಲೇಲ್ಯಾಂಡ್ ಮೇಜರ್ ಆಗಿ ಮೀಡಿಯಂ ಮತ್ತೆ ಹೆವಿ ಸೈಜ್ ನ ವೆಹಿಕಲ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ. ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಈ ಒಂದು ಸೆಗ್ಮೆಂಟ್ ಅಂದ್ರೆ ಹೆವಿ ವೆಹಿಕಲ್ಸ್ ಮತ್ತೆ ಮೀಡಿಯಂ ವೆಹಿಕಲ್ಸ್ ನ ಹೆಚ್ಚಿನ ಒಂದು ಆರ್ಡರ್ಸ್ ಅಶೋಕ್ ಲೇಲ್ಯಾಂಡ್ ಗೆ ಸಿಗುವಂತ ಸಾಧ್ಯತೆಗಳು ಇರುತ್ತೆ. ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಆದ್ರೆ ಮಾತ್ರ ಅಶೋಕ್ ಲೇಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಹಾಗೆ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಕೂಡ ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. 474 ಕೋಟಿಯ ಪ್ರಾಫಿಟ್ಸ್ ಅನ್ನ ಈ ಒಂದು ಕ್ವಾರ್ಟರ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ. ಬಜಾಜ್ ಫಿನಾನ್ಸ್ ನ ರೀತಿಯಲ್ಲಿ ಇದು ಇವರ ಹೈಯೆಸ್ಟ್ ಎವರ್ ಪ್ರಾಫಿಟ್ಸ್ ಆಗಿರುತ್ತೆ. ಇವರ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ ಜಾಸ್ತಿ ಆಗಿದೆ. ಸೊ ಒಳ್ಳೆ ಒಂದು ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅನ್ನ ಕೂಡ ಅರ್ನ್ ಮಾಡಿದ್ದಾರೆ. ಇವರ ಡೆಪಾಸಿಟ್ ಕೂಡ ಸೀಕ್ವೆನ್ಶಿಯಲಿ ಜಾಸ್ತಿ ಆಗ್ತಿದೆ. ಒಳ್ಳೆ ಒಂದು ರಿಸಲ್ಟ್ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ನ ಕಡೆಯಿಂದ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ ಇವರ ಟೋಟಲ್ ಇನ್ಕಮ್ ಅನ್ನ ಗಮನಿಸಿದಾಗ ಒಳ್ಳೆ ಒಂದು ಇನ್ಕಮ್ಸ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಲ್ಯಾಕ್ಸ್ ಅಲ್ಲಿ ಇದೆ ಫಿಗರ್ಸ್, 5,777 ಕೋಟಿಯ ಇನ್ಕಮ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇವರ ಓವರ್ ಆಲ್ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಆಗಿದೆ. ಬಟ್ ಪ್ರಾಫಿಟ್ಸ್ ಅನ್ನ ಗಮನಿಸಿದಾಗ ಒಳ್ಳೆ ಒಂದು ಪ್ರಾಫಿಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. 2021ರಲ್ಲಿ ಇವರು 630 ಕೋಟಿ ಲಾಸಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಅದಕ್ಕೆ ಮೇಜರ್ ರೀಸನ್ ಕೋವಿಡ್ ರಿಲೇಟೆಡ್ ಪ್ರಾವಿಷನ್ ಗಳನ್ನ ಮಾಡಿದ್ರು. ಅದಕ್ಕೆ ಇವರು 630 ಕೋಟಿಯ ಲಾಸ್ ಡಿಕ್ಲೇರ್ ಮಾಡಿದ್ರು. ಅದೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಕಳೆದ ಕ್ವಾರ್ಟರ್ ಮಾರ್ಚ್ 2022ರಲ್ಲಿ 342 ಕೋಟಿ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಸೊ ಈ ಕ್ವಾರ್ಟರ್ ನಲ್ಲಿ 474 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಸೊ ಇವರ
ಸಂಖ್ಯೆಗಳನ್ನು ಗಮನಿಸಿದಾಗ 1.30% ಬ್ಯಾಡ್ ಲೋನ್ಸ್ಗಳು ಕಾಣಿಸ್ತಿದೆ. ಕಳೆದ ಕ್ವಾರ್ಟರ್ನಲ್ಲಿ 1.53% ಎನ್ ಪಿ ಎ ಇತ್ತು. ಹಾಗೆ ಕಳೆದ ವರ್ಷ ಜೂನ್ 2021ರಲ್ಲಿ 2.32% ಎನ್ ಪಿ ಎ ಇತ್ತು. ಇಯರ್ ಆನ್ ಇಯರ್ ಎನ್ ಪಿ ಎ 1%ನಷ್ಟು ಕಮ್ಮಿ ಆಗಿದೆ. ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ನ ಅಸೆಟ್ ಕ್ವಾಲಿಟಿ ತುಂಬಾನೇ ಇಂಪ್ರೂವ್ ಆಗ್ತಿದೆ. 80 ರೂಪಾಯಿ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್, ಈಗ 37 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದೆ. ಸೊ ರೀಸೆಂಟ್ ಆಗಿ 30 ರೂಪಾಯಿಯ ಲೋನ್ ಟಚ್ ಮಾಡಿತ್ತು. ಸೊ ಆಗ ನಾನು ಸ್ಟಾಕ್ ಅನ್ನ ಕವರ್ ಮಾಡಿದೆ. ಸೊ ರಿಸ್ಕಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತೀರಾ ಅಂದಾಗ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಅನ್ನ ಕನ್ಸಿಡರ್ ಮಾಡಬಹುದು ಅಂತ ಕೂಡ ಹೇಳಿದೆ. ಸೊ ತುಂಬಾ ಜನ ಪೆನ್ನಿ ಶೇರ್ಗಳಿಗೆ ಹುಡುಕಾಟವನ್ನ ನಡೆಸ್ತಿರ್ತೀರಾ. ಸೊ ಯಾವ್ದಾದ್ರು ಪೆನ್ನಿ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ, ಅದರ ಫಂಡಮೆಂಟಲ್ಸ್ ಅನ್ನ ನೀವು ಅಬ್ಸರ್ವ್ ಮಾಡೋದಿಲ್ಲ. ಸೊ ಈ ರೀತಿಯಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಒಳ್ಳೆ ಒಂದು ರಿಸಲ್ಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಿರುವಂತಹ ಹಾಗೆ ಫ್ಯೂಚರ್ ಗ್ರೋತ್ ಇರುವಂತಹ ಕಂಪನಿಯಲ್ಲಿ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಸೊ ಈ ರೀತಿಯಲ್ಲಿ ಪೆನ್ನಿ ಶೇರ್ಗಳನ್ನ ನೀವು ಸೆಲೆಕ್ಟ್ ಮಾಡ್ತಿದ್ರೆ ಅಂದಾಗ ಕೇವಲ 5-10 ಸಾವಿರದವರೆಗೂ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಸೊ ಈ ರೀತಿಯ ಕಂಪನಿಗಳಲ್ಲಿ ಯಾವಾಗ ಬೇಕಾದರೂ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು, ಆ ಒಂದು ರೀಸನ್ನಿಂದ ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಐ ಟಿ ಸಿ ಕಳೆದ 4 ತಿಂಗಳಿಂದ ಒಳ್ಳೆ ಒಂದು ಮೊಮೆಂಟಮ್ ಅನ್ನು ತೋರಿಸ್ತಿದೆ. 200ರ ಲೋ ಅನ್ನು ಟಚ್ ಮಾಡಿತ್ತು ಮಾರ್ಚ್ನಲ್ಲಿ ಉಕ್ರೇನ್ ಮತ್ತು ರಷ್ಯಾದ ನಡುವೆ ವಾರ್ ಸ್ಟಾರ್ಟ್ ಆದಾಗ. ಸೊ ಮತ್ತೆ 200 ರೂಪಾಯಿ ಕೆಳಗಡೆ ಹೋಗುತ್ತೆ ಅಂತ ತುಂಬ ಜನ ಪ್ರಿಡಿಕ್ಟ್ ಮಾಡಿದ್ರು. ಐ ಟಿ ಸಿ 300ರ ಲೆವೆಲ್ ಅನ್ನು ಕೂಡ ಈಗ ದಾಟಿದೆ. ಸೊ ಮಾರ್ಕೆಟ್ನಲ್ಲಿ ಎಷ್ಟೇ ವೀಕ್ನೆಸ್ ಇದ್ರೂ ಕೂಡ ಐ ಟಿ ಸಿ ತನ್ನ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಅನ್ನು ಕಂಟಿನ್ಯೂ ಮಾಡಿದೆ. ಇವರ ಓವರ್ಆಲ್ ಬಿಸ್ನೆಸ್ ತುಂಬಾ ಇಂಪ್ರೂವ್ ಆಗಿದೆ. ಹಾಗೆ ಆಗಸ್ಟ್ 1 ನಾಳೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ. ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಇದೆ. ಆಲ್ಮೋಸ್ಟ್ 4,000 ಕೋಟಿಯ ಪ್ರಾಫಿಟ್ಸ್ ಅನ್ನು ಐ ಟಿ ಸಿ ಡಿಕ್ಲೇರ್ ಮಾಡಬಹುದು ಅಂತ ಅನಾಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಜೂನ್ 2021ರಲ್ಲಿ ಇವರ ಪ್ರಾಫಿಟ್ 3,000 ಕೋಟಿಯಷ್ಟು ಇತ್ತು. ಸೊ ಆಲ್ಮೋಸ್ಟ್ 900ರಿಂದ 1,000 ಕೋಟಿಯಷ್ಟು ಪ್ರಾಫಿಟ್ಸ್ನಲ್ಲಿ ಇನ್ಕ್ರೀಸ್ ಕಾಣಿಸ್ಬೋದು ಅಂತ ಪ್ರೆಡಿಕ್ಷನ್ಸ್ ಇದೆ. ಇವರ ಎಫ್ ಎಂ ಸಿ ಜಿ ಮಾರ್ಜಿನ್ ಸ್ವಲ್ಪ ಎಫೆಕ್ಟ್ ಆಗ್ಬೋದು, ಬಟ್ ಸಿಗರೇಟ್ ಇಂಡಸ್ಟ್ರಿ, ಪೇಪರ್ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ, ಈ ಎಲ್ಲ ಸೆಗ್ಮೆಂಟ್ಗಳು ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನು ಜನರೇಟ್ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ಒಳ್ಳೆ ಒಂದು ಡಿವಿಡೆಂಡ್ನ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ನೋಡಬೇಕಾಗುತ್ತೆ ಐ ಟಿ ಸಿ ಈ ಒಂದು ಕ್ವಾರ್ಟರ್ಲಿ ಡಿವಿಡೆಂಡ್ಗಳನ್ನು ಡಿಕ್ಲೇರ್ ಮಾಡ್ತಾರೆ ಅಂತ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.